ಟೆಂತ್ ಮಕ್ಕಳಿಗೆ ಎಕ್ಸಾಮ್ ಇದೆ ಬಟ್ ಹೇಗಪ್ಪ ಅಂದರೆ ಪರೀಕ್ಷೆ ನಡೆಸ್ತಾರೆ ಆದರೆ ಯಾರನ್ನು ಫೇಲ್ ಮಾಡಲ್ಲ ಜುಲೈ ಹದಿನೆಂಟರ ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಇದೆ ಜುಲೈ ಹದಿನೆಂಟರ ನಂತರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಆರಲ್ಲ ಎರಡೇ ಪೇಪರ್ ಇರುತ್ತೆ ಆರು ಎಕ್ಸಾಮ್ ಇರಲ್ಲ ಎರಡು ದಿನ ಮಾತ್ರ ಅದು ಎರಡೇ ಎಕ್ಸಾಮ್ ಇರುತ್ತೆ ಅದು ಹೇಗಪ್ಪ ಅಂದರೆ ಮೂರು ಭಾಷೆಗೆ ಒಂದು ಪ್ರಶ್ನೆ ಪತ್ರಿಕೆ ಆರು ಸಬ್ಜೆಕ್ಟಲ್ಲಿ ಮೂರು ಮೂರನ್ನ ಒಂದೊಂದೇ ದಿನ ಹಂಡ್ರೆಡ್ ಮಾರ್ಕ್ಸಿಗೆ ನಿಮ್ಗೆ ಎಕ್ಸಾಮ್ ಮಾಡ್ತಾರೆ ಅದು ಕೂಡ ಬಹು ಆಯ್ಕೆಯ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಕ್ವೆಶನ್ ಪೇಪರ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಟಿಕ್ ಮಾಡೋದು ಅಷ್ಟೇ ಬರೆಯುವ ಅವಶ್ಯಕತೆನೇ ಇಲ್ಲ ಎಲ್ಲವೂ ಟಿಕ್ ಮಾಡ್ಕೊ ಮಾಡೋದ್ರಲ್ಲೇ ಮುಗ್ದು ಹೋಗುತ್ತೆ ಪ್ರತಿ ವಿಷಯಕ್ಕೆ ನಲವತ್ತು ಅಂಕದಂತೆ ನೂರ ಅಂಕಗಳಿಗೆ ನಲವತ್ತು 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 ಆ ರೀತಿಯಾಗಿ ನೂರ ಇಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಮಾಡ್ತಾರೆ ಒಂದೊಂದು ಸಬ್ಜೆಕ್ಟಿಂದ ನಲ್ವತ್ತು ಮಾರ್ಕ್ಸ್ ಬಟ್ ಮೂರೂ ಸಬ್ಜೆಕ್ಟ್ ಸೇರಿ ಒಂದೇ ಕ್ವೆಶನ್ ಪೇಪರ್ ಪ್ರತಿ ಎಕ್ಸಾಮ್ಗೆ ಮೂರು ಗಂಟೆಯ ಸಮಯಾವಕಾಶ ಇರುತ್ತೆ ಬಟ್ ಒಂದು ಒಂದು ಗುಡ್ ನ್ಯೂಸ್ ಏನಪ್ಪ ಓದಿರಲ್ಲ ಯಾರು ಅಥವಾ ಅರ್ಥ ಆಗಿರಲ್ಲ ಆನ್ಲೈನ್ ಕ್ಲಾಸ್ ಅಂಥವ್ರಿಗೆ ಯಾರನ್ನು ಫೇಲ್ ಮಾಡಲ್ಲ ಈ ಸಲ ಅನ್ನುವಂಥದ್ದು ಒಂದು ಗುಡ್ ನ್ಯೂಸ್ ಅವ್ರಿಗೆ ಇನ್ನು ಜುಲೈ ಹದಿನೆಂಟರ ನಂತರ ಎಕ್ಸಾಮ್ ನಡೆಯುತ್ತೆ ಪಿ ಯು ಸಿ ಹೋಯಿತು ನಮಗೆ ಸಿಗಲ್ಲ ಅನ್ನುವಂಗಿಲ್ಲ ನಿಮ್ಗೆ ಎಕ್ಸಾಮ್ ನಡೆಯುತ್ತೆ ಓಕೆ ಈಗ ಜುಲೈ ಮೂರನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಜುಲೈ ಮೂರನೇ ವಾರದಲ್ಲಿ ಹಾಗೆಲ್ಲ ಸೋಂಕು ಇಳಿಕೆ ಆಗಿರುತ್ತೆ ಕಂಟ್ರೋಲಿಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಸೈನ್ಸ್ ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸನ್ನ ಸೇರಿಸಿ ಒಂದು ಪ್ರಶ್ನೆ ಪತ್ರಿಕೆ ಮಾಡ್ತಾರೆ ನಲ್ವತ್ ನಲ್ವತ್ ನಲ್ವತ್ತು ಮಾರ್ಕ್ಸಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಈ ಭಾಷಾ ವಿಷಯವನ್ನು ಸೇರಿಸಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದೇ ಲ್ಯಾಂಗ್ವೇಜಸ್ ಒಂದು ದಿನ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸೋಷಿಯಲ್ ಸೈನ್ಸ್ ಇರುತ್ತೆ ಅದೊಂದು ದಿನ ಎಕ್ಸಾಮ್ ಮಾಡ್ತಾರೆ ಒಂದೊಂದು ವಿಷಯದಿಂದ ನಲ್ವತ್ತು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೂರ ಇಪ್ಪತ್ತು ಪ್ರಶ್ನೆ ಇರುತ್ತೆ ಎಸ್ ಸೋಷಿಯಲ್ ಸೈನ್ಸ್ ಇಂದ ಸೈನ್ಸ್ ಇಂದ ಮ್ಯಾಥ್ಸ್ ಇಂದ ನಲ್ವತ್ತು 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 ಈ ರೀತಿಯಾಗಿ ಮಾರ್ಕ್ಸ್ ಗಳನ್ನ ಹಾಕೊಂಡಿರ್ತಾರೆ ಕ್ವೆಶನ್ಸ್ ಇರುತ್ತೆ ನಿಮ್ಗೆ ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆ ನೂರ ಇಪ್ಪತ್ತು ಪ್ರಶ್ನೆ ಇರುತ್ತೆ ನೂರ ಇಪ್ಪತ್ತು ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಒಂದು ಪ್ರಶ್ನೆ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವ್ದಾದ್ರು ಒಂದು ಟಿಕ್ ಹಾಕುದು ಸರಿಯಾದಂತಹ ಉತ್ತರಕ್ಕೆ ಈ ರೀತಿಯ ಪ್ರಶ್ನೆ ಕಂಪ್ಲೀಟ್ ಆಗಿ ನಿಮಗೆ ರೈಟಿಂಗ್ ಇಲ್ಲ ಇಲ್ಲಿ ಒಂದು ಮಾರ್ಕ್ಸಿಗೂ ಕೂಡ ಎಲ್ಲ ಟಿಕ್ ಹಾಕೊಂಡು ಹೋಗುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾರನ್ನ ಕೂಡ ಫೇಲ್ ಮಾಡಲ್ಲ ಓಕೆ ಇಪ್ಪತ್ತು ದಿನಕ್ಕೂ ಮೊದಲೇ ಪರೀಕ್ಷಾ ದಿನಾಂಕವನ್ನ ಪ್ರಕಟ ಮಾಡ್ತಾರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇದೆ ಅಂತ ಇದ್ದಂಗೆ ನಿಮಗೆ ಎಕ್ಸಾಮ್ ಡೇಟನ್ನು ಯಾವತ್ತು ಎಕ್ಸಾಮ್ ಇರುತ್ತೆ ಹೇಗೆ ಅನ್ನುವಂಥದ್ದನ್ನ ಅನೌನ್ಸ್ ಮಾಡ್ತಾರೆ ಶಿಕ್ಷಣ ಇಲಾಖೆಯಿಂದ ಇದೆಲ್ಲವೂ ಕೂಡ ಟೆಂತ್ ಮಕ್ಕಳಿಗೆ ನೋಡಿ ಸೆಕೆಂಡ್ ಪಿ ಯು ಸಿ ಮಕ್ಕಳು ಎಕ್ಸಾಮಿಂದ ಎಕ್ಸ್ಕೇಪ್ ಆಗಿದ್ದಾರೆ ಅವ್ರಿಗೆ ಎಕ್ಸಾಮ್ ಇಲ್ಲ ಈಗ ಬಟ್ ಟೆಂತ್ ಅವರಿಗೆ ಈ ರೀತಿಯಾಗಿರುತ್ತೆ ಎರಡು ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಿರ್ಧಾರ ಮಾಡಿದ್ದಾರೆ ಎರಡೇ ದಿನ ನೂರಿಪ್ಪತ್ತು ಮಾರ್ಕ್ಸಿಗೆ ಇರುತ್ತೆ ಎಲ್ಲವೂ ಕೂಡ ಬಹು ಆಯ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಟಿಕ್ ಮಾಡಿ ಬರೋದು ನಲ್ವತ್ತು ಪ್ಲಸ್ ನಲ್ವತ್ತು ಪ್ಲಸ್ ನಲ್ವತ್ತು ಈ ರೀತಿಯಾಗಿ ಮೂರು ಸಬ್ಜೆಕ್ಟಿಂದ ಒಂದು ಪೇಪರ್ ಇರುತ್ತೆ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರ ನಿಮ್ಮ ಒಂದು ರಿಸಲ್ಟ್ ಬಂದು ಹೋಗ್ಬಿಡುತ್ತೆ ಟೆಂತ್ ಮಕ್ಕಳಿಗಿದು ಫಲಿತಾಂಶ ಬರುತ್ತೆ ಜುಲೈ ಕೊನೆಯ ವಾರ ಜುಲೈ ಮೂರನೇ ವಾರದಲ್ಲಿ ಎಕ್ಸಾಮ್ ನಡೆಸೋಕೆ ಅಂತ ಪ್ಲಾನ್ ಮಾಡಿದ್ದಾರೆ ಸೊ ಅದು ಅಂದುಕೊಂಡಂಗೆ ಆ ಡೇಟಲ್ಲಿ ಆದರೆ ನಿಮಗೆ ಆಗಸ್ಟ್ ಫಸ್ಟ್ ವೀಕ್ ಅಥವಾ ಜುಲೈ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ರಿಸಲ್ಟ್ ಸಿಕ್ಕೋಗುತ್ತೆ ವೆಬ್ಸೈಟ್ ವಿದ್ಯಾರ್ಥಿಗಳ ವಾಟ್ಸಪ್ಗೆ ಮಾದರಿ ಪ್ರಶ್ನೆ ಪತ್ರಿಕೆನ ಕಳಿಸ್ತಾರೆ ನಿಮಗೆಲ್ಲ ಕೂಡ ಈಗ ಒಂದು ಬ್ಲೂ ಪ್ರಿಂಟ್ ಅಂತ ಎಕ್ಸಾಮ್ ಫೈನಲ್ ಡೇಸ್ ಅಲ್ಲಿ ನಿಮ್ಮ ಟೀಚರ್ಸ್ ಗಳು ಕೊಟ್ಟಿರ್ತಾರೆ ಈ ರೀತಿಯಾಗಿರ್ಬೋದು ಕ್ವೆಶನ್ಸ್ ನೋಡ್ಕೊಳ್ಳಿ ಅಂತ ಆ ರೀತಿಯ ಒಂದು ಮಾದರಿ ಪತ್ರಿಕೆ ಪ್ರಶ್ನೆ ಪತ್ರಿಕೆ ನಿಮಗೆ ವಾಟ್ಸಾಪ್ ಅಥವಾ ವೆಬ್ಸೈಟ್ ನಲ್ಲಿ ಹಾಕ್ತಾರೆ ಓಕೆ ಪರೀಕ್ಷಾ ಕೇಂದ್ರ ಸಂಖ್ಯೆ ಎರಡು ಪಟ್ಟು ಹೆಚ್ಚಳ ಆರು ಸಾವಿರ ಪರೀಕ್ಷಾ ಕೇಂದ್ರಗಳನ್ನ ಮಾಡ್ತಾರೆ ಪರೀಕ್ಷಾ ಕೇಂದ್ರ ಸಂಖ್ಯೆ ಏನಿದೆ ಅದು ಎರಡು ಪಟ್ಟು ಹೆಚ್ಚಳ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಸೋದಕ್ಕೋಸ್ಕರ ಒಂದು ಸ್ಕೂಲಲ್ಲಿ ಎಲ್ಲ ಮಕ್ಳುನು ತುಂಬಲ್ಲ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಸೋಂಕು ಇದ್ರೆ ಭವಿಷ್ಯದಲ್ಲಿ ಪರೀಕ್ಷೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಸದ್ಯಕ್ಕೆ ಅವ್ರಿಗೂ ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡು ನೆಕ್ಸ್ಟ್ ಬರೀರಿ ಅಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಮಕ್ಕಳಿಗೆ ಕರೋನಾ ಸೋಂಕು ಇದ್ರೆ ಆರು ವಿಷಯಗಳಿಗೆ ಎರಡೇ ಪರೀಕ್ಷೆ ಎರಡೇ ದಿನ ನೂರ ಇಪ್ಪತ್ತು ಮಾರ್ಕ್ಸ್ಗೆ ಒಂದು ಪಕ್ ಒಂದು ಕ್ವೆಶನ್ ಪೇಪರ್ ಇರುತ್ತೆ ಓಕೆ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ ಆರು ವಿಚಾರಗಳಿಗೆ ಆರು ವಿಷಯಗಳಿಗೆ ಆರು ಸಬ್ಜೆಕ್ಟ್ಗಳಿಗೆ ಎರಡೇ ಪರೀಕ್ಷೆ ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಈ ಭಾಷೆಗೆ ಲ್ಯಾಂಗ್ವೇಜಸ್ ಪ್ರಶ್ನೆ ಪತ್ರಿಕೆಗೆ ಲ್ಯಾಂಗ್ವೇಜಸ್ ಎಕ್ಸಾಮ್ಗೆ ಒಂದೇ ಕ್ವೆಶನ್ ಪೇಪರ್ ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಸೇರಿ ನಲ್ವತ್ತು ನಲ್ವತ್ತು ಮಾರ್ಕ್ಸ್ಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ವಿಜ್ಞಾನ ಸಮಾಜ ಗಣಿತ ಸೈನ್ಸ್ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ ಸೇರಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಎರಡೇ ದಿನ ನಿಮಗೆ ಎಕ್ಸಾಮ್ ಎರಡೇ ದಿನ ಅದು ಕೂಡ ನಲ್ವತ್ತು ಮಾರ್ಕ್ಸ್ಗೆ ಒಂದು ಸಬ್ಜೆಕ್ಟ್ ಇಂದ ನೂರ ಇಪ್ಪತ್ತು ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಬೇಡಿ ಅದನ್ನ ನಿಮಗೆ ಕಳಿಸ್ಕೊಡ್ತಾರೆ ಈ ರೀತಿಯಾಗಿ ಮಾದರಿ ಇರುತ್ತೆ ಅಂತ ಎರಡು ದಿನ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ನೀವು ಓದೋದನ್ನ ಕೈ ಬಿಡಬೇಡಿ ಈಗ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಯಾವ್ದು ಓದೋದು ಯಾವುದು ಬಿಡೋದು ಅನ್ನುವಂತಹ ಪ್ರಶ್ನೆ ನಿಮಗೆ ಗೊಂದಲ ಈಗ ಮೂಡುತ್ತೆ ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ರೀತಿಯಲ್ಲಿ ಬಹು ಆಯ್ಕೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಿಮಗೆ ಪ್ರಶ್ನೆ ಕೊಡ್ತಾರೆ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಸರಿಯಾದ ಉತ್ತರಕ್ಕೆ ಟಿಕ್ ಮಾರ್ಕ್ ಹಾಕಿ ಬರೋದು ಪ್ರತಿ ವಿಷಯಕ್ಕೆ ನಲ್ವತ್ತು ಅಂಕ ಫೋರ್ಟಿ ಮಾರ್ಕ್ಸ್ ಇರುತ್ತೆ ಪ್ರತಿ ಒಂದು ಸಬ್ಜೆಕ್ಟ್ ಗೆ ಸೊ ಅಲ್ಲಿಗೆ ಒನ್ ಟ್ವೆಂಟಿ ಮಾರ್ಕ್ಸ್ ನೂರ ಇಪ್ಪತ್ತು ಅಂಕಗಳಿಗೆ ಫೋರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಫೋರ್ಟಿ ಈ ರೀತಿಯಾಗಿ ಆಗಿರುತ್ತೆ ಅಂಕಗಳಿಗೆ ಇರುತ್ತೆ ಒಂದು ಪ್ರಶ್ನೆ ಪತ್ರಿಕೆ ಸೊ ನೂರ ಇಪ್ಪತ್ತು ಮಾರ್ಕ್ಸ್ ಗೆ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ನೇರ ಸರಳ ಮತ್ತು ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರುತ್ತೆ ನಿಮಗೆ ಕನ್ಫ್ಯೂಷನ್ ಮಾಡುವಂತಹ ಗೊಂದಲಕ್ಕೀಡು ಮಾಡುವಂತಹ ಪ್ರಶ್ನೆ ಸಾಮಾನ್ಯ ಇರಲ್ಲ ಈ ಸಲ ಆರು ಸಾವಿರಕ್ಕೂ ಹೆಚ್ಚು ಕೇಂದ್ರದಲ್ಲಿ ಪರೀಕ್ಷೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರತಿ ಸಲ ಮೂರು ಮೂರುವರೆ ಒಳಗೆ ಮುಗಿಸ್ಬಿಡೋರು ಬಟ್ ಈ ಸಲ ಆರು ಸಾವಿರಕ್ಕೂ ಹೆಚ್ಚು ಇರುತ್ತೆ ಒಂದು ಕೊಠಡಿಗೆ ಕೇವಲ ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳು ಮಾತ್ರ ಅಲ್ಲಿಗೆ ಒಂದು ಬೆಂಚಿಗೆ ಇಬ್ರು ಸ್ಟೂಡೆಂಟ್ಸ್ ಅಥವಾ ಒಂದು ಬೆಂಚಿಗೆ ಒಬ್ಬರೇ ಕೂರಿಸುವ ರೀತಿಯಲ್ಲಿ ಇರದಂಗ್ ಕಾಣಿಸ್ತಾ ಇದೆ ಒಂದು ಕೊಠಡಿಗೆ ಕೇವಲ ಹತ್ತರಿಂದ ಹನ್ನೆರಡು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ ಒಂದು ಡೆಸ್ಕ್ ಗೆ ಓಕೆ ಒಬ್ಬನೇ ವಿದ್ಯಾರ್ಥಿ ಒಂದು ಡೆಸ್ಕ್ ಅಲ್ಲಿ ನಿಮ್ಮ ಅಕ್ಕಪಕ್ಕ ಪಕ್ಕ ಯಾರು ಇರಲ್ಲ ಒಬ್ಬರೇ ಇರ್ತೀರಿ ಒಂದು ಡೆಸ್ಕ್ ಗೆ ಒಂದೇ ಸ್ಟೂಡೆಂಟ್ ಕೂರಿಸಿ ಎಕ್ಸಾಮ್ ಬರೆಸ್ತಾರೆ ಈ ಸಲ ಟೆಂತ್ ಮಕ್ಕಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಎನ್ ನೈಂಟಿ ಫೈವ್ ಮಾಸ್ಕ್ ಅನ್ನ ವಿತರಣೆ ಮಾಡ್ತಾರೆ ನೀವು ತಗೊಂಡು ಹೋಗಿ ನೀವು ಹೋಗಿ ಬಟ್ ಅಲ್ಲಿ ನಿಮ್ಗೆ ಎಲ್ಲಿ ಸ್ಕೂಲ್ ಎಕ್ಸಾಮ್ ಬರೀತೀರಿ ಅಲ್ಲಿ ನೈಂಟಿ ಎನ್ ನೈಂಟಿ ಫೈವ್ ಮಾಸ್ಕ್ ಅನ್ನ ವಿತರಣೆ ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಮಾಡೆಲ್ ಡಿ ಪಿ ಐ ಮೂಲಕ ನಿಮ್ಗೆ ರವಾನೆ ಮಾಡ್ತಾರೆ ಓಕೆ ಹೆಂಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ನಮಗೆ ಇಲ್ಲಿ ತನಕ ಇರ್ಲಿಲ್ವಲ್ಲ ಅನ್ನುವಂತಹ ಗೊಂದಲ ಬೇಡ ನಿಮಗೆ ಡಿ ಡಿ ಪಿ ಐ ಮೂಲಕ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಅನ್ನ ಅದು ಯಾವ ರೀತಿ ಮಾದರಿ ಇರುತ್ತೆ ಒಂದೊಂದು ಸಬ್ಜೆಕ್ಟ್ ಇಂದ ಅನ್ನುವಂಥದನ್ನ ಸೆಂಡ್ ಮಾಡ್ತಾರೆ ಸೊ ನೀವು ಅಲ್ಲಿ ನೋಡ್ಕೊಳ್ಬಹುದು ಸೊ ನಮ್ಮ ರಾಜ್ಯದಲ್ಲಿ ಈ ವರ್ಷದ ದ್ವಿತೀಯ ಯು ಸಿ ಪರೀಕ್ಷೆಯನ್ನ ಮಾಡೋದನ್ನ ರದ್ದು ಮಾಡಿ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ ಪಿಯುಸಿ ಎಕ್ಸಾಮ್ನ ಆ ಅಂಕಗಳ ಆಧಾರದ ಮೇಲೆ ನಾವು ಎ ಪ್ಲಸ್ ಎ ಬಿ ಸಿ ಆ ರೀತಿ ಒಂದು ಗ್ರೆಡೇಷನ್ಸ್ ಬರ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸುಮಾರು ಎಂಟು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ ಕಳೆದ ವರ್ಷ ನೈನ್ತ್ ಎಕ್ಸಾಮ್ ನಾವು ಮಾಡಲಿಲ್ಲ ಸೊ ಯೋಚನೆ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ಎರಡು ಎಕ್ಸಾಮ್ ಮಾಡ್ತೀವಿ ನಾವು ಒಂದು ಕೋರ್ಸ್ ಸಬ್ಜೆಕ್ಟ್ಸ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಈ ಮೂರೂ ಸೇರಿದಂಗೆ ಒಂದು ಪೇಪರ್ ಇನ್ನೊಂದು ಲ್ಯಾಂಗ್ವೇಜಸ್ ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ ನಾವು ಪರೀಕ್ಷೆಯನ್ನ ಜುಲೈ ಮೂರನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ